ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಅನ್ನೋದು ಹೆಚ್ಚಾಗಿತ್ತು, ಈಗ ನಿಮ್ಮ ಕ್ಷೇತ್ರದಲ್ಲಿ ಮತ್ತೆ ಸ್ವಾಭಿಮಾನ ಎಷ್ಟು ಸ್ವಾಭಿಮಾನ ಅಂತ ಅರ್ಥ ಗೊತ್ತಿಲ್ದಿರೋ ಸ್ವಾಭಿಮಾನಿಗಳು ಆಯ್ತು, ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಸ್ವಾಭಿಮಾನ ಅಂತಕ್ಕಂಥ ಅರ್ಥನ ಫಸ್ಟ್ ಅವ್ರು ತಿಳ್ಕೋಬೇಕು. ಸ್ವಾಭಿಮಾನ ಅಂದ್ರೇನು, ಆಣೆ ಅಂದ್ರೇನು, ಪ್ರಮಾಣ ಅಂದ್ರೇನು, ತಂದೆ ಯಾರು, ತಾಯಿ ಯಾರು, ಹೆಂಡತಿ ಯಾರು, ಮಗಳು ಯಾರು ಅಂತ ತಿಳಿ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನೂ ಸಹ ಸ್ವಾಭಿಮಾನ, ಪ್ರಾಣಿಗೂ ಇರ್ತದೆ ಸ್ವಾಭಿಮಾನ, ಕೆಲವ್ರಿಗೆ ಅದು ಇರೋದೇ ಇಲ್ಲ, ಅವರು ನಾವು ಸ್ವಾಭಿಮಾನಿಗಳು ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಒಂದಂತೂ ನಿಜ, ಎಲ್ಲರೂ ಸೇರಿಕೊಂಡು ಸುರೇಶ್ ಗೌಡನ ಸೋಲಿಸ್ಬೇಕು, ಜಾತ್ಯತೀತ ಜನತಾ ದಳಕ್ಕೆ ಏನಾದರೂ ಮಾಡಿ ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ, ಅದು ಕ್ರಿಸ್ಟಲ್ ಕ್ಲಿಯರ್ ಮಾಡ್ತಾರೆ. ನಮ್ದು ಈಗ ಅಭ್ಯರ್ಥಿ ನಾನು, ನನ್ನದೇ ಆದಂಥ ಸ್ಟ್ರಾಟಜಿ, ನಾನು ಹೋಗ್ತೀನಿ. ಅದು ಪ್ರತಿದಾಳಿ ಮಾಡಲೇಬೇಕಾ ಸರ್ ಅನಿವಾರ್ಯ? ಸಮಯ ಬಂದಾಗ ಮಾಡ್ತೀವಿ. ನಾವು ಉಪಕಾರ ತಿಂದಿರ್ತೀವಿ, ಹುಳಿ ತಿಂದಿರ್ತೀವಿ, ನಮ್ಗೆ ಇರ್ತದೆ ರೋಷ ದ್ವೇಷ ಇರ್ತದಲ್ವಾ, ಸಮಯ ಬಂದಾಗ ಮಾಡೋಣ. ನಿಮ್ಮ ಜೊತೆ ಇದ್ದಂಥವ್ರು, ನಿಮ್ಮ ಜೊತೆ ಇದ್ದಂಥವ್ರು ಇಲ್ಲ, ಜೊತೆಲಿದ್ರು, ಬಿಟ್ಟು ಹೋಗಿದ್ರು, ಬಂದರು, ಹೋದ್ರು, ಬಂದರು, ಹೋದ್ರು, ಹೋಗೋರೇ ಬರ್ಬೋದು, ಮತ್ತೆ ಬರ್ಬೋದು, ಗೊತ್ತಿಲ್ಲ. ಬಂದರೆ ಸ್ವಾಗತ ಮಾಡ್ತೀರಾ ಅಂತ? ನಾನು ದೇವೇಗೌಡರು ಕುಮಾರಸ್ವಾಮಿ ಅವರು ಏನು ತೀರ್ಮಾನ ತಗೊಂಡು ಬದ್ದಾಗಿರ್ತೀನಿ. ಸಿ, ಕೆಲವರು ಅವರ ಲೆಗೆಸಿಗೋಸ್ಕರ ಹೋರಾಟ ಮಾಡ್ತಾರೆ, ಅವರ ಎಕ್ಸಿಸ್ಟೆನ್ಸ್ ನಂದಾಗೋಯ್ತಪ್ಪ, ಮುಂದಕ್ಕೆ ನಮ್ಮ ಮನೆಯವ್ರದ್ದೇನು, ನನ್ನ ಮಕ್ಕಳದೇನು, ನಮ್ಮ ಮರಿಗಳದ್ದೇನು, ಇದು ಏನೋ ಒಂಥರ ಈ ಕ್ಯಾನ್ಸರ್ ರೋಗ ಇದ್ದಂಗೆ ರಾಜಕಾರಣಿಗಳಿಗೆ, ನಾನಾದ್ಮೇಲೆ ನನ್ನ ಮಕ್ಕಳಿರಬೇಕು, ಅವರಾದ್ಮೇಲೆ ಅವ್ರ ಮಕ್ಕಳಿರಬೇಕು ಅಂತಕ್ಕಂಥದ್ದು, ಆ ಎಕ್ಸಿಸ್ಟೆನ್ಸ್ಗೋಸ್ಕರ ಕೆಲವರು ಹೋರಾಟ ಮಾಡ್ತಾರೆ. ಅಲ್ಲಿ ಇವ್ರು ಯಾಕೆ ಮಾಡ್ತಾಯಿದ್ರೆ ಗೊತ್ತಿಲ್ಲ, ಕೆಲವರು ಹೋರಾಟ ಮಾಡ್ತಿರ್ತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.